ಕೆಲವೊಂದು ಲವ್ ಸ್ಟೋರಿ ಆಮೇಲೆ ಅಂದ್ರೆ ಲಾಜಿಕ್ ಇರಲ್ಲ. ಮ್ಯಾರಿಡ್ ಆದ್ಮೇಲೆ ಯಾವ ಸಿಮ್ ಒಪ್ಕೊಂಡಿದ್ರ ಅಂತ ಯೂಟ್ಯೂಬ್ ಮಾಡ್ತಾ ಇದ್ದೀರಾ, ನಿಮ್ಮ ಫ್ಯಾಮಿಲಿ ಎಲ್ಲ ಹೆಂಗಿದೆ ನಿಮ್ಮ ಸಪೋರ್ಟ್? ಹಾಯ್ ಹಲೋ ನಮಸ್ತೆ, ನೀವು ನೋಡ್ತಾ ಇದ್ದೀರಾ ಕೆಎಫ್ ಇನ್ಸೈಡರ್. ನಾನು ನಾಗಬ್ರಹ್ಮ್ ಮಾತಾಡ್ತಾ ಇದ್ದೀನಿ. ಓಕೆ, ಇವತ್ತು ನಮ್ಮ ಜೊತೆ ಅದಿತಿ ಮೇಡಮ್ ಇದ್ದಾರೆ. ಅದಿತಿ ಮೇಡಮ್ ಇಟ್ಸೆಲ್ಫ್ ಬ್ರ್ಯಾಂಡಿಂಗ್, ಸೋಷಿಯಲ್ ಮೀಡಿಯಾ, ಫಿಲಮ್ಸ್ ಎಲ್ಲ ಕಡೆ ಇದು ಮಾಡಿಬಿಟ್ಟಿದ್ದಾರೆ. ಇವಾಗ ನೋಡಿ, ಇವಾಗ ನೋಡ್ತಿದ್ದೀರಾ ಫಸ್ಟ್ ಸ್ಟಾರ್ಟಿಂಗಲ್ಲಿ ನಮ್ಮ ಒಂದು ಕೆಲಸನೂ ಕಿತ್ಕೊಂಡ್ಬಿಟ್ಟಿದ್ದಾರೆ ಯೂಟ್ಯೂಬ್ ಬಂದು. ಓ ದೇವರೇ, ನಾನು ಹೆಂಗ್ ಕಿತ್ಕೊಳ್ಳಿ, ನನ್ನ ಪಾಡಿ ನನಗೂ ಬರ್ತಾ ಇದ್ದೀನಿ. ಅಯ್ಯೋ, ನಮ್ಮ ಈಗ ಅಲೆಕ್ಸಾ ಅಂತ ಅಂದ್ರೆ ನೋಡಿರ್ತೀವಿ ಅಲೆಕ್ಸಾ ಸೀರಿ ಎಲ್ಲ. ಅಲೆಕ್ಸಾ ಅಂದ್ರೆ ಏನು ಈ ಸಿನಿಮಾ ಮೂವಿ? ಅಲೆಕ್ಸಾ ಅಂದ್ರೆ ಒಂದು ಕ್ಯಾರೆಕ್ಟರ್, ಒಂದು ಪಾತ್ರದ ಹೆಸರು. ಆ ಪಾತ್ರದ ಹೆಸರು ಮತ್ತೆ ಆ ಪಾತ್ರ, ಅವೆರಡೂ ಕೂಡ ಸಿನಿಮಾದಲ್ಲಿ ಒಂದು ಮೇಜರ್ ರೋಲ್. ಮತ್ತೆ ತುಂಬ ವಿಷಯಗಳು ಅದ್ರ ಸುತ್ತಲೇ ನಡೆಯುತ್ತೆ. ಸೊ ಹಾಗಾಗಿ ಅಲೆಕ್ಸಾ ಅಂತ ಹೆಸರಿಟ್ಟಿದ್ದಾರೆ. ಮ್ಯಾಮ್, ಅಂದರೆ ನಿಮ್ಮ ಕ್ಯಾರೆಕ್ಟರ್ ಈ ಟೀಸರ್ ನೋಡಾದ್ಮೇಲೆ ಇದಕ್ಕಿಂತ ಮುಂಚೆ ಆನಾ ಅಂತ ಮಾಡಿದ್ದು ಒಂದು ತುಂಬ ಚೆನ್ನಾಗಿ ಬಂತು, ಥಿಯೇಟ್ರಿಕಲಿ ಗೊತ್ತಿಲ್ಲ ಬಟ್ ಸಿನಿಮಾ ತುಂಬ ಚೆನ್ನಾಗಿತ್ತು. ಅದೇ ಥರ ಇದರಲ್ಲೂ ಕೂಡ ಸಸ್ಪೆನ್ಸ್ ಥ್ರಿಲ್ಲರ್ ಥರ ಪೊಲೀಸ್ ಆಫೀಸರ್ ಪಾತ್ರ ಮಾಡಿದ್ದೀನಿ. ಇದರಲ್ಲಿ ಫೀಮೇಲ್ ಲೀಡ್ ಅಂತ ಏನಿಲ್ಲ, ಹೀರೋ ಇದ್ದಾರೆ, ತುಂಬ ಬೇರೆ ಬೇರೆ ಪಾತ್ರಗಳಿದ್ದಾವೆ. ಬಟ್ ಪೊಲೀಸ್ ಆಫೀಸರ್ ಕ್ಯಾರೆಕ್ಟರ್ ಮಾಡಿದ್ದೀನಿ, ಸಾಕಷ್ಟು ಫೈಟ್ಸ್ ಮಾಡಿದ್ದೀನಿ. ರವಿವರ್ಮ ಮಾಸ್ಟರ್ ಫೈಟ್ ಮಾಡಿದ್ದಾರೆ, ಮಾಸ್ಮಾದ ಅವರು ಫೈಟ್ ಮಾಡಿಸಿದ್ದಾರೆ. ಸೊ ಹಂಗಾಗಿ ಡಿಫ್ರೆಂಟ್ ಪಾತ್ರ ಆಯಿತು. ಆಮೇಲೆ ಇನ್ನೊಂದು ನೋಡಿದೆ ಅಂದರೆ ಶೂಟ್ ಮಾಡ್ತೀರಾ, ಗನ್ ಹಿಡಿತೀರಾ, ಅದು ತುಂಬ ಸಖತ್ತಾಗಿದೆ. ಅದೆಲ್ಲ ಯಾವ ಥರ ಇನ್ಸ್ಪೈರ್ ಮ್ಯಾಮ್? ಅಂದರೆ ತುಂಬ ಅಂದರೆ ನನ್ನ ಫೈಟ್ಸ್ ನಾಲ್ಕು ಫೈಟ್ಸ್ ಇದೆ, ನಾಲ್ಕು ಫೈಟ್ಸಲ್ಲಿ ಯಾವುದೇ ರೀತಿಯಾದ ಡೂಪ್ ಯೂಸೇ ಮಾಡಿಲ್ಲ. ಸೊ ಯೂಶಲಿ ಹುಡುಗರಿಗೆ ಫೈಟ್ ಮಾಡಬೇಕಾದ್ರೆ ಕೆಲವೊಂದಕ್ಕೆ ಡೂಪ್ ಯೂಸ್ ಮಾಡೋಣ ಅಂತ ಹೇಳ್ತಾರೆ. ಬಟ್ ರವಿ ವರ್ಮ ಮಾಸ್ಟರ್ ಎಲ್ಲೂ ನನಗೆ ಡೂಪ್ ಯೂಸ್ ಮಾಡೋಕ್ಕೆ ಅವಕಾಶ ಮಾಡಿಕೊಡಲಿಲ್ಲ. ಇಲ್ಲ ನೀವೇ ಮಾಡಿ, ಆಗುತ್ತೆ ಮಾಡಿ ಅಂತ ಎಲ್ಲ ಮಾಡ್ತಿದ್ರು. ಸೊ ಎಲ್ಲ ರಿಯಲಿಸ್ಟಿಕ್ ಆಗಿ ಬಂದಿದೆ ಫೈಟ್ಸ್ ಎಲ್ಲ, ಹಾಗಾಗಿ ಖುಷಿ ಇದೆ. ಅಂದರೆ ಅದೇ ಇವಾಗ ಮ್ಯಾರಿಡ್ ಆದಮೇಲೆ ಯಾವ ಸಿಮ್ ಒಪ್ಕೊಂಡಿದ್ರೆ ಅಂದರೆ ನೆಕ್ಸ್ಟ್ ಯಾವ ಥರ ಪ್ಲಾನ್ಸ್ ಇದಾವೆ ಅಂದರೆ ಇವಾಗ? ಅಂದರೆ ಇಲ್ಲ, ಸದ್ಯಕ್ಕೆ ಕೆಲವೊಂದು ಸಿನಿಮಾಗಳು ತುಂಬ ರಿಲೀಸ್ ಇದ್ದಾವೆ. ಮ್ಯಾಟ್ನಿ ಆಗಿರ್ಬೋದು, ಮಾಫಿಯಾ ಮತ್ತು ಚೂಮಂತರ್ ಸಿನಿಮಾ ತುಂಬ ವಿಭಿನ್ನವಾದ ಪಾತ್ರ ಇರುವಂಥದ್ದು. ಆಮೇಲೆ ಅಂದೊಂದಿತ್ತು ಕಾಲ ಸಿನಿಮಾ ರಿಲೀಸ್, ಇವೆಲ್ಲ ಇನ್ನೂ ರಿಲೀಸ್ಗಿದ್ದಾವೆ ಸಿನಿಮಾಗಳು. ಸೊ ಅವೆಲ್ಲ ರಿಲೀಸ್ ಆಗಲಿ. ಅಂದರೆ ಇನ್ನೂ ಒಪ್ಕೊಂಡಿಲ್ಲ ಅದಾದಮೇಲೆ ಸಿನಿಮಾ? ಇಲ್ಲ, ಇವೇ ಇನ್ನೂ ತುಂಬ ಕೆಲಸಗಳಿದ್ದಾವೆ, ಇವೇ ಮುಗಿಲಿ ಅಂತ. ಆರಾಮಾಗಿದ್ದಾರೆ, ಖುಷಿಯಾಗಿದ್ದಾರೆ, ಸಪೋರ್ಟಿವ್ ಆಗಿದ್ದಾರೆ. ಯುವರಾಜ್ ಆನರ್ ಸಿನಿಮಾಗಳು ನನಗೆ ಇಷ್ಟ ಆಯಿತು ಅಂದರೆ. ಸರ್, ನಿಮ್ಮ ಫ್ಯಾಮಿಲಿ ಎಲ್ಲ ಹೆಂಗಿದೆ ಮ್ಯಾಮ್ ಸಪೋರ್ಟ್? ಯೂಟ್ಯೂಬಲ್ಲಿ ಕೂಡ ನೀವು ಅಂದರೆ ಯೂಟ್ಯೂಬ್ ಅನ್ನೋದು ಹೆಂಗಾಗಿದೆ ಅಂದರೆ ಒಂದು ಆರ್ಟಿಸ್ಟಿಗೆ ಲೈಮ್ ಲೈಟ್ ತುಂಬ ಮುಖ್ಯ ಆಗುತ್ತೆ. ಅಟ್ಲೀಸ್ಟು ಜನರ ಜೊತೆ ಟಚ್ಚಲ್ಲಿ ಇರಬೇಕು. ಇವಾಗ ಯೂಟ್ಯೂಬ್ ಮಾಡ್ತಾ ಇದ್ದೀರಾ, ಆ ಜರ್ನಿ ಹೆಂಗಿದೆ ಮ್ಯಾಮ್? ಖುಷಿ ಇದೆ ನನಗೆ. ಅಂದರೆ ಎಲ್ಲೋ ಒಂದು ಕಡೆ ನೀವು ಹೇಳ್ದಂಗೆ ಬರೀ ಪಾತ್ರಗಳನ್ನಾಗಿ ಅಷ್ಟೇ ನಮ್ಮನ್ನು ನೋಡಿರ್ತಾರೆ. ಪಾತ್ರಗಳು ಹೊರತಾಗಿ ಅದಿತಿ ಅವಳ ಬದುಕಲ್ಲಿ ಹೇಗಿದ್ದಾಳೆ, ಅಥವಾ ಅದಿತಿ ಏನನ್ನು ಕಲಿತಿದ್ದಾಳೆ, ಅಥವಾ ಅದಿತಿಯಿಂದ ನಾವೇನಾದರೂ ಕಲಿಬೋದಾ ಅನ್ನೋಂಥದ್ದು. ಯಾಕಂದರೆ ಎಲ್ಲರಿಂದನೂ ಈಗ ನಿಮ್ಮಿಂದನೂ ನಾನು ಏನೋ ಒಂದು ಕಲಿಯೋದಿರುತ್ತೆ, ಎಲ್ಲರಿಂದ ಒಂದು ಕಲಿಯೋದಿರುತ್ತೆ, ಒಂದು ಕಲಿಬಾರ್ದು ಅನ್ನೋದು ಇರುತ್ತೆ. ಸೊ ಆ ಒಂದು ಜರ್ನಿಯಲ್ಲಿ ನಾನು ದಿನೇ ದಿನೇ ಬೆಟರ್ ಪರ್ಸನ್ ಆಗೋದಕ್ಕೆ ನನ್ನ ಯೂಟ್ಯೂಬ್ ಚಾನಲ್ ನಂಗೆ ತುಂಬ ಸಹಾಯ ಮಾಡ್ತಾರೆ. ಇವಾಗ ನೀವು ಬೇರೆ ಲ್ಯಾಂಗ್ವೇಜ್ ಏನಾರ ಬಂದೆ ಅಪರ್ಚುನಿಟಿ? ಇಲ್ಲ, ಸದ್ಯಕ್ಕೆ ಬಂದರೆ ಅನ್ನೋದಕ್ಕಿಂತ ಬಂದಿದ್ದಾವೆ, ಹಲವಾರು ಬಂದಿದ್ದಾವೆ. ನನಗೇನು ಅದ್ರ ಸದ್ಯಕ್ಕೆ ಅವಶ್ಯಕತೆ ಅಂತ ಏನು ಅನಿಸಿಲ್ಲ. ನಾನು ಇಲ್ಲೇ ಬ್ಯುಸಿ ಇದ್ದೀನಿ, ಇಲ್ಲೇ ಕೆಲಸ ಮಾಡೋದಕ್ಕೆ ನನಗೆ ಟೈಮ್ ಆಗ್ತಿಲ್ಲ ಅಂಥದ್ರಲ್ಲಿ ಈಗ ಮದುವೆ ಆಗಿದೆ, ಅಲ್ಲಿ ನಂದು ಹೊಸ ಕುಟುಂಬ ಅನ್ನೋದೊಂದು ಬಂದಿದೆ, ಅಲ್ಲೂ ನಾನು ಟೈಮ್ ಕೊಡಬೇಕಾಗತ್ತೆ. ಪ್ರೊಫೆಷನ್ ಮತ್ತು ಪರ್ಸ್ನಲ್ ಎರಡೂ ಲೈಫ್ನ ಬ್ಯಾಲೆನ್ಸ್ ಮಾಡಬೇಕಾಗತ್ತೆ. ನಂದು ಅಂತ ಯೂಟ್ಯೂಬ್ ಚಾನಲ್ ಇದೆ, ನಂದು ಅಂತ ಬೇರೆ ಬೇರೆ ಆಸೆಗಳಿದೆ, ಅವುಗಳ ಹತ್ರ ನಾನು ಕೆಲಸ ಮಾಡಬೇಕಾಗುತ್ತೆ. ಸೊ ಅದಕ್ಕೆಲ್ಲ ಟೈಮ್ ಬೇಕು, ಎಲ್ಲದನ್ನೂ ಒಂದೇ ಸಲ ಮಾಡೋದಕ್ಕಾಗಲ್ಲ. ನಿಧಾನಕ್ಕೆ ಮ್ಯಾಮ್, ಅಟ್ಲೀಸ್ಟ್ ಫುಲ್ ಆಗಲಿಲ್ಲ ಅಂದ್ರೆ ಒಂದು ಚಿಕ್ಕ ಕ್ಯಾರೆಕ್ಟರ್ ಆ ಥರ ಏನಾದ್ರು ಬಂದರೆ ಮಾಡೋಕ್ಕೆ? ಇಲ್ಲ, ಇಲ್ಲಿ ನನಗೆ ಪೂರ್ತಿಯಾಗಿ ಫುಲ್ ಫ್ಲೆಡ್ಜೆ ಪಾತ್ರ ಕೊಡ್ತಿರ್ಬೇಕಾದ್ರೆ ನನಗೆ ಅಲ್ಲಿ ಹೋಗ್ಬಿಟ್ಟು ಏನು ಹೊಸದಾಗಿ ಮಾಡಬೇಕು ಅಂತ ಏನಿಲ್ಲ, ಸದ್ಯಕ್ಕೇನಿಲ್ಲ. ನೀವು ಇಲ್ಲೇ ಇರ್ತೀರಾ ಮ್ಯಾಮ್? ಅಂದರೆ ಇವಾಗ ಕೊನೆಯದ ಅಲೆಕ್ಸಾ ಬಗ್ಗೆ, ಥಿಯೇಟ್ರಿಗೆ ಬರೋರಿಗೆ ಸಿನಿಮಾ ತುಂಬ ಸಿನಿಮಾಸ್ಗಳು ರಿಲೀಸ್ ಆಗ್ತಾ ಇರ್ತವೆ, ಒಂದು ರೀಸನ್ ಥಿಯೇಟ್ರಿಗೆ ಬಂದು ನೋಡಬೇಕು, ಬಂದು ನೋಡಿದವ್ರಿಗೆ ಇಂಥ ಪಾಯಿಂಟ್ ನಿಮ್ಗೆ ಇಷ್ಟ ಆಗುತ್ತೆ ಅಂದರೆ ಏನು? ಸಿನಿಮಾದಲ್ಲಿ ಒಂದೊಳ್ಳೆ ಅಂದರೆ ಇತ್ತೀಚೆಗೆ ಎಲ್ರಿಗೂ ಇನ್ವೆಸ್ಟಿಗೇಷನ್ ಸಿನಿಮಾಗಳು, ಕ್ರೈಮ್, ಸಸ್ಪೆನ್ಸ್, ಥ್ರಿಲ್ಲರ್, ಹಾರರ್ ಸಿನಿಮಾಗಳು ತುಂಬ ಜನ ಇಷ್ಟಪಡ್ತಾರೆ. ಸೊ ಆ ಥರದ ಒಂದು ಎಲಿಮೆಂಟ್ಸ್ ತುಂಬ ಇದೆ ಇದರಲ್ಲಿ, ಒಳ್ಳೆ ಫೈಟ್ಸ್ ಇದೆ, ಒಂದೊಳ್ಳೆ ಮರ್ಡರ್ ಮಿಸ್ಟ್ರಿ ಇದೆ. ಸೊ ಥಿಯೇಟ್ರಿಗೆ ಬಂದು ಅಂದರೆ ಯೂಶಲಿ ಈ ಥರ ಸಿನಿಮಾಗಳು OTTಯಲ್ಲಿ ತುಂಬ ಇಷ್ಟ ಆಗುತ್ತೆ ಎಲ್ರಿಗೂ. OTTಗೋಸ್ಕರ ಕಾಯ್ದೆ ದಯವಿಟ್ಟು ಸಿನಿಮಾ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ.